ಸಂಸಾರ ಗುರುಗಳ ಕರುಣದಿಂದ ಬನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆ ನಿಂದ ಪ್ರತಿ ದಿವಸದಲ್ಲಿ ಮರೆಯದಲ್ಲಿ ಜೀವನ ಪ್ರಕ್ರಿಯಾ ಸಂಧಿಯ ಸಾರವನ್ನು ನೋಡ್ತಾ ಇದ್ದೇವೆ ಅದರಲ್ಲಿ 25ನೇ ಪದ್ಯ ಆದಿಯಲ್ಲಿ ಅಕ್ಷರಾಕ್ಷರಾಕ್ಷಕ ದ್ವೇದ ಅಕ್ಷರದೊಳು ರಮಾ ಮಧುಸೂದನ ಋಕ್ಷರಗಳು ಪ್ರಕೃತಿ ಪ್ರಣವ ಕಾಲದೊಳು ವೇದ ಮುಖ್ಯ ತೃಣಾಂತ ಜೈವರ ಭೇದಗಳನ್ನರಿತೇ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು ಆದಿಯಲ್ಲಿ ಅಂದರೆ ಸೃಷ್ಟಿಯ ಪ್ರಾರಂಭದಲ್ಲಿ ಕ್ಷರರು ಮತ್ತು ಅಕ್ಷರರು ಅಂತ ಎರಡು ಪ್ರಕಾರದ ಜೀವರು ಅಕ್ಷರದಲ್ಲಿ ಅಂದರೆ ನಾಶರಹಿತರಾದವರಲ್ಲಿ ಕೇವಲ ಪರಮಾತ್ಮ ಮತ್ತು ಮಹಾಲಕ್ಷ್ಮೀ ದೇವಿ ಪರಮಾತ್ಮನಿಗೆ ಮಧುಸೂದನ ಅಂತ ಕರೀತಿದ್ದಾರೆ ಯಾಕೆಂದರೆ ಮಧುನಾಮಕನನ್ನು ಸಂಹಾರ ಮಾಡಿದ್ದಾನಾದ್ದರಿಂದ ಕ್ಷರಗಳಲ್ಲಿ ಪ್ರಕೃತಿ ಮೂಲ ಜಡ ಪ್ರಕೃತಿ ಅನಾದಿನಿತ್ಯತ್ವ ರಮಾಭಿಮನ್ಯವಾದದ್ದು ಪ್ರಾರಂಭದಲ್ಲಿ ಮೂಲ ಜಡ ಪ್ರಕೃತಿಯಿಂದ ಸತ್ವ ರಜ ತಮೋ ಬಿಂದುಗಳು ಬಂದು ಅವ್ಯಕ್ತಾದಿ ಪೃಥ್ವಿ ತನಕ ಸಂಸೃಷ್ಟ ಅಸಂಸೃಷ್ಟ ಅಂಥೇಳಿ ತತ್ವಗಳು ಹುಟ್ಟುತ್ತವೆ ಅವು ಮುಂದೆ ಇದಾಗುತ್ತೆ ಪ್ರಣವ ಅಂದರೆ ಓಂಕಾರ ಓಂಕಾರ ನಿತ್ಯವಾಗಿದೆ ಸೃಷ್ಟಿಯ ಪ್ರಾರಂಭದಲ್ಲಿ ಓಂಕಾರದಿಂದ ಸರ್ವ ಭಾಷೆಗಳು ಹುಟ್ಟುತ್ತೆ ನಿತ್ಯಾನಿತ್ಯವಾದ ಪುರಾಣಗಳು ಅರ್ಥತಃ ನಿತ್ಯ ಶಬ್ದತಃ ಅನಿತ್ಯ ನಾಶವಾಗುವ ಅರ್ಥತಃ ನಿತ್ಯ ಅಂತ ಹೇಳ್ತಾ ಇದ್ದಾರೆ ಮಹಾಕಾಲ ನಿತ್ಯವಾದರೂ ಸೃಷ್ಟಿ ಪ್ರಾರಂಭದಲ್ಲಿ ಅಣುಕಾಲಾದಿಗಳು ಅನಿತ್ಯವಾದ ನಾಶವಾಗುವು ಪ್ರಣವಕ್ಕೆ ಬ್ರಹ್ಮ ಕಾಲಕ್ಕೆ ಗರುಡ ಅಭಿಮಾನಿಗಳಾದರು ಬ್ರಹ್ಮಾದಿಗಳಿಗೂ ಬ್ರಹ್ಮಾದಿಗಳ ಜೀವರು ಸ್ಥೂಲ ಶರೀರಕ್ಕೆ ಅವರ ಶರೀರಕ್ಕೂ ನಾಶ ಉಂಟು ಕಾರಣ ಅನಿತ್ಯವಾದದೆಲ್ಲ ಕ್ಷರವೆಂದು ತೃಣಾಂತ ಜೀವರ ಬ್ರಹ್ಮದೇವರೇ ಮೊದಲಾಗಿ ಎಲ್ಲ ಜೀವರ ಲಿಂಗದೇಹ ಪರ್ಯಂತ ನಾಶವುಳ್ಳದೆಂದು ಈ ರಹಸ್ಯವನ್ನು ತಿಳಿದುಕೊಂಡು ಅಕ್ಷರದಲ್ಲಿ ಮಹಾಲಕ್ಷ್ಮೀ ದೇವಿ ಪರಮಾತ್ಮ ಅಕ್ಷರದಲ್ಲಿ ಪ್ರಕೃತಿ ಪ್ರಣವ ಕಾಲ ಬ್ರಹ್ಮ ತೃಣಾಂತ ಜೀವರು ಪಂಚಭೇದ ಷಡ್ಭೇದ ಅನಂತ ಭೇದಗಳಿವೆ ಇದನ್ನು ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿ ತಿಳ್ಕೊಳ್ಳ್ರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ದೀಪದಿಂ ದೀಪಗಳು ಪೊರಪಟ್ಟ ಪಣಾಲಯಗತ ತಿಮಿರೆಗಳ ತಾ ಪರಿಹರಗೈಸಿ ತತ್ಕತ ಪದಾರ್ಥ ತೋರ್ಪಂತೆ ಸೌಪರ್ಣಿ ವರವಹನನು ತಾ ಬಹುರೂಪ ನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸದಲೇ ಒಂದು ದೀಪದಿಂದ ಇನ್ನೊಂದು ದೀಪ ಹಸ್ತೇವೆ ಹಾಗೆ ಅನೇಕ ಪ್ರಕಾಶಮಾನ ದೀಪಗಳು ಪೊರಮಟ್ಟು ಒಂದು ಹೊರಗೆ ಬಂದು ಆಪಣಾಲಯಗತ ತಿಮಿರಗಳ ಪರಿಹರಿಸಿ ಅಂದರೆ ಅಂಗಡಿ ಮತ್ತು ಮನೆಯಲ್ಲಿದ್ದ ಕತ್ತಲೆಯನ್ನು ಪರಿಹಾರ ಮಾಡಿ ಪ್ರಕಾಶದಿಂದ ಕತ್ತಲೆ ತನ್ನಿಂದ ತಾನೇ ದೂರ ಆಗತ್ತೆ ಆಗ ತದ್ಗತ ಅಂದರೆ ಅಂಗಡಿಯಲ್ಲಿರುವ ಮನೆಯಲ್ಲಿರುವ ಪದಾರ್ಥಗಳು ಸಕಲ ವಸ್ತುಗಳು ಆ ದೀಪದ ಪ್ರಕಾಶದಿಂದ ಕಾಣಿಸುತ್ತವೆ ಇದರಂತೆ ಸೌಪರ್ಣಿಮನ ವರವಹನ ಕಾಲಾಭಿಮಾನಿ ಅಂತ ಗರುಡ ವಾಹನನಾಗಿರುವಂತಹ ಪರಮಾತ್ಮ ಬಹಿರಂಗದಲ್ಲಿ ಕಾಲರೂಪದಿಂದ ಬಹುರೂಪದಿಂದ ಆಯಾ ಅಧಿಷ್ಠಾನಗತನಾಗಿ ಆಯಾ ರೂಪ ಆಯಾ ನಾಮದಿಂದ ಎಲ್ಲ ಕಡೆಗೆ ವ್ಯಾಪಿಸಿದ್ದಾನೆ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಯಥೇಷ್ಟ ಮಹಿಮೆಯ ಆಯಾ ಜೀವಗಳ ಯೋಗ್ಯತಾನುಗುಣವಾಗಿ ತನ್ನ ಇಚ್ಛಾನುರೂಪ ಬಹುಮಹಿಮೆಯನ್ನು ತೋರಿಸ್ತಾನೆ ತಿಳಿಸದಲೇ ಇಷ್ಟಾದರೂ ತನ್ನ ಅನಂತ ಮಹಿಮೆಯನ್ನು ಪೂರ್ತಿಯಾಗಿ ಯಾರಿಗೂ ತಿಳಿಸೋದಿಲ್ಲ ಪರಮಾತ್ಮ ಅನ್ನುವುದನ್ನು ತಿಳ್ಕೊಳ್ಳಿ ಇಲ್ಲಿ ಪರಮಾತ್ಮನ ಸರ್ವವ್ಯಾಪ್ತಿತ್ವ ದೀಪದ ದೃಷ್ಟಾಂತದಿಂದ ಹೇಳ್ತಾ ಇದ್ದಾರೆ ದೀಪದಿಂದ ಹೇಗೆ ಕತ್ತಲೆ ಹೋಗುತ್ತೆ ಹಾಗೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದು ಆಯಾ ಅಧಿಷ್ಠಾನಗಳಿಗೆ ಅನುಸಾರವಾಗಿ ಅಲ್ಲಲ್ಲಿ ಅಭಿವ್ಯಕ್ತನಾಗಿ ತನ್ನ ಮಹಿಮೆಯನ್ನು ತೋರಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ ನಳಿನ ಮಿತ್ರಗೆ ಇಂದ್ರದನು ಪ್ರತಿಫಲಿಸುವಂತೆ ಜಗತ್ರಯೋ ಕಂಗಳೆಪುದು ಕಂಗಳೆಪುದು ಅನುಪಾಧಿಯಲ್ಲಿ ಪ್ರತಿಬಿಂಬಾಹಯದಿ ಹರಿಗೆ
ತಿಳಿಯೇ ತ್ರಿಕಕ್ಕುದ್ಧತಿ ನಾಮ ಮಂಗಳ ಸ್ವರೂಪವ ಸರ್ವಠಾ ವಿಳಿ ಪೊಳೆವ ಹೃದಯಕ್ಕೆ ಪ್ರತಿ ದಿವಸ ಪ್ರಹ್ಲಾದ ಪೋಷಕನು. ನಳಿನ ಮಿತ್ರಗೆ, ನಳಿನ ಅಂದರೆ ಕಮಲ, ಕಮಲಕ್ಕೆ ಮಿತ್ರ ಯಾರು? ಸೂರ್ಯ. ಸೂರ್ಯ ಉದಯಾದಾಕ್ಷಣ ಕಮಲ ಅರಳುಕತ್ತೆ. ಅದೇ ರೀತಿಯಾಗಿ ಇಂದ್ರಚಾಪ ಅಂದರೆ ಕಾಮನ ಬಿಲ್ಲು ವರ್ಷಾಕಾಲದಲ್ಲಿ ಸೂರ್ಯ ಬಂತು ಅಂದರೆ ಪ್ರತಿಫಲಿಸ್ತದೆ, ಸೂರ್ಯನಿಗೆ ಎದುರಾಗಿ ಮೂಡುತ್ತೆ ಅದು. ಅದೇ ರೀತಿ ಜಗತ್ರಯವು, ಅದೇ ರೀತಿಯಾಗಿ ಜಗಶಬ್ದ ಜೀವವಾಚಿಯಾದ ಕಾರಣ ತ್ರಿವಿಧ ಜನರು ಸಾತ್ವಿಕ ರಾಜಸ ತಾಮಸ ಜನರು ಕಂಗಳು ಅನುಪಾಧಿಯಲ್ಲಿ ಬಾಹ್ಯೋಪಾಧಿಯಿಲ್ಲದೆ ಸ್ವರೂಪೋಪಾಧಿಯಿಂದಲೇ ಅಂದರೆ ಮನುಜಾದಿ ದೇಹದ ಛಾಯಾ ನೆರಳು ಹೇಗೆ ದೇಹದಂತೆ ಅದರ ಅಧೀನವಾಗಿದೆಯೋ, ನಮ್ಮ ನೆರಳು ನಮ್ಮ ಅಧೀನವಾಗಿದೆ, ಅದೇ ರೀತಿಯಾಗಿ ಸೂರ್ಯನಿಗೆ ಯಾವ ಉಪಾಧಿಯೂ ಇಲ್ಲದೆ ಸೂರ್ಯನ ಛಾಯೆಯೇ ನೀರು ತುಂಬಿದ ಮೋಡದಲ್ಲಿ ಪ್ರತಿಬಿಂಬಿಸುವಂತೆ, ಛಾಯೆಯು ಹೇಗೆ ದೇಹಾಧೀನವಾಗಿ ದೇಹ ತಿರುಗಿದಂತೆ ತಿರುಗುತ್ತದೆಯೋ, ಪ್ರತಿಬಿಂಬ ನಾಮದಿಂದ ಕರೆಸುತ್ತೇವೆ. ಅದೇ ರೀತಿಯಾಗಿ ತ್ರಿಕುಕುದ್ಧ ನಾಮತಿ ಮಂಗಳ ಸ್ವರೂಪ ಸರ್ವಠಾವಿಲು ಶ್ವೇತದ್ವೀಪ ಅನಂತಾಸನ ವೈಕುಂಠ ಮಂದಿರವಾದ ಪರಮಾತ್ಮನೇ ಸರ್ವರ ಬಿಂಬ ಅಂತ ತಿಳಿದುಕೊಂಡು ಆ ಪರಮಾತ್ಮನ ಮಂಗಳ ಸ್ವರೂಪವನ್ನು ಧ್ಯಾನಿಸುತ್ತಾ ಉಪಾಸನೆ ಮಾಡುತ್ತಾ ಸಚ್ಚಿದಾನಂದ ಹರಿಗೆ ಸರ್ವರೂ ದಾಸರು, ಸರ್ವರೂ ಆ ಪರಮಾತ್ಮನ ಅಧೀನರು ಅಂತ ಉಪಾಸನೆ ಮಾಡಿದಾಗ ಪ್ರಹ್ಲಾದ ಪೋಷಕನಾಗಿರುವಂತಹ ಅಂದರೆ ನಿರ್ವಾಜ ಭಕ್ತನಾದ ಪ್ರಹ್ಲಾದನ ಪ್ರಕರ್ಷಣ ಆಲಂದ ಕೊಡೋದ್ರಿಂದ ಪ್ರಹ್ಲಾದ ಅಂತನು, ಅಂತಹ ಚಿನ್ಮಯ ರೂಪನಾಗಿರುವಂತಹ ಪರಮಾತ್ಮ ನರಸಿಂಹ ರೂಪದಿಂದ ಸರ್ವ ಜೀವರಲ್ಲಿ ಇದ್ದು ಆ ಪರಮಾತ್ಮ ಸಕಲ ದುರಿತ ಪರಿಹಾರ ಮಾಡಿ ಪ್ರತಿ ದಿವಸ ನಿತ್ಯದಲ್ಲಿ ಹೃದಯಕ್ಕೆ ಪೊಳೆಯುವ ಸ್ಥೂಲ ಹೃದಯ ಹೃತ್ಕಮಲದಲ್ಲಿ ಹೊಳೆಯುತ್ತಾನೆ ಅಂತ ಹೇಳ್ತಾ ಇದ್ದೆ. ಇಲ್ಲಿ ಏನು ಹೇಳಬೇಕಾಗಿದೆ, ಪರಮಾತ್ಮ ಬಿಂಬ, ನಾನು ಅವನ ಪ್ರತಿಬಿಂಬ, ನಾನು ಅವನ ಅಧೀನ, ಪರಮಾತ್ಮ ಹೇಗೆ ಮಾಡಿಸ್ತಾನೆ ಹಾಗೆ ನಾನು ಮಾಡ್ತೇನೆ ಅಂತ ತಿಳಿದುಕೊಂಡು ಆ ರೀತಿಯಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ರಸ ವಿಶೇಷದೊಳು ಅತಿ ವಿಮಲಸಿತ ರಸ ವಸನ ತೋಯಿಸಿ ಅಗ್ನಿಯೊಳಗಿಡೆ ಪಸರಿಸುವುದು ಪ್ರಕಾಶನ ಸುಗುಂಧದಲ್ಲಿ ಸರ್ವತ್ರ ತ್ರಿಶಿರ ಭೂಷಣ ವೈರಿ ಭಕ್ತ ಸುರಸದಿ ತೋಯ್ದ ಮಹಾತ್ಮರನ್ನು ಬಾಧಿಸವು ಭವದೊಳಗಿದ್ದರೆಯೂ ಸರಿ ದುರಿತ ರಾಶಿಗಳು. ಅಗ್ನಿಸ್ತಂಭಕವಾದ ಅಗ್ನಿಯಿಂದ ಯಾವ ಬಾಧೆಯೂ ಆಗದೇ ಇರುವಂತಹ ಒಂದು ಗಿಡದ ಮೂಲಿಕೆಯ ರಸದಲ್ಲಿ, ಎಲೆಯ ರಸದಲ್ಲಿ ವಿಮಲಸಿತವಸನ ಬೆಳ್ಳಗೆ ಉಳ್ಳ ಒಂದು ಸ್ವಚ್ಛವಾದ ಅರಿವೆಯನ್ನು ತೊಯಿಸಿ ಆ ಶುಭ್ರ ಬಟ್ಟೆಯನ್ನು ಅಗ್ನಿಯ ಸಂಬಂಧವಾಗದ ರಸದಲ್ಲಿ ನೆಟ್ಟಗೆ ನೆನೆಯಿಸದನ್ನು ಅಗ್ನಿಯೊಳಗಿಟ್ಟರೆ ಅವಾಗೇನಾಗುತ್ತೆ, ನಸುಗುಂಧದಲ್ಲೇ ಪ್ರಕಾಶ ಸರ್ವ, ಆಗ ವಸ್ತ್ರ ಸುಡೋದಿಲ್ಲ, ವಸ್ತ್ರಕ್ಕೇನೂ ಆಗೋದಿಲ್ಲ, ಆ ಬಿಳುಪಾಗಿರುವ ವಸ್ತ್ರ ಪ್ರಕಾಶದ ಜ್ವಾಲೆ ಅಗ್ನಿಯ ಜ್ವಾಲೆಯಿಂದ ಬಿಳುಪಾಗಿಯೇ ಇರುತ್ತೆ. ಅದರಂತೆ ತ್ರಿಶೂಲ ದೂಷಣ ಹರಿ ತ್ರೇತಾಯುಗದಲ್ಲಿ ತ್ರಿಶೂಲ ಎಂಬ ರಕ್ಕಸನನ್ನು ಅಂದರೆ ಖರ ಎಂಬ ರಕ್ಕಸನಿಗೆ ಸೋದರ ರಾವಣನ ಮಲತಾಯಿ ಮಗ ಇವ ಇಬ್ಬರಿಗೆ ವೈರಿಯಾಗಿರುವಂತಹ ಶ್ರೀರಾಮಚಂದ್ರ ದೇವರ ಇವರನ್ನು ಸಂಹರಿಸಿದಂತಹ ಶ್ರೀರಾಮಚಂದ್ರ ದೇವರ ಭಕ್ತಿಯ ರಸದ ತೊಯ್ದ ಮಹಾತ್ಮರನು ಅತಿ ವಿಮಲವಾದ ಭಕ್ತಿ ಎಂಬ ರಸದಲ್ಲಿ ಒದ್ದೆಯಾಗಿರುವಂಥ ಅಂದರೆ ಭಕ್ತಿ ರಸದಲ್ಲಿ ಮುಳುಗಿರುವಂತಹ ಮಹಾತ್ಮರನ್ನು, ಅಂತಹ ಜ್ಞಾನವಂತರನ್ನು ಭವದೊಳಿದ್ದರೆಯೂ ಸರಿ ಸಂಸಾರಾಗ್ನಿಯಲ್ಲಿ ಇದ್ದರೂ ದುರಿತ ರಾಶಿಗಳು ಅವರಿಗೇನೂ ಮಾಡೋದಿಲ್ಲ, ಪಾಪಗಳ ಸಮೂಹದಿಂದ ಅವರಿಗೆ ಯಾವ ಬಾಧೆಯೂ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿರಿ. ಪರಮಾತ್ಮನ ಸ್ಮರಣೆ ಮಾಡುವವರಿಗೆ, ಪರಮಾತ್ಮನ ಭಕ್ತರಿಗೆ ಯಾವ ದುರಿತ ರಾಶಿಗಳು ಏನೂ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾರಿ ನಿಧಿಯೊಳಗುಳ್ಳ ಕಿನದಿದೆಗಳು ಬೇರೆ ಬೇರೆ ನಿರಂತರದಲ್ಲಿ ವಿಹಾರಗೈಯುತ ಪರಮಮೋದದಲ್ಲಿಪ್ಪ ತೆರೆದಂತೆ ಮೂರು ಗುಣಗಳ ಮಾನಿ ಎನಿಸುವ ಶ್ರೀರಮಾರೂಪಗಳು ಹರಿಯಲಿ ತೋರು ತಿಪ್ಪವು ಸರ್ವಕಾಲದಿ ಸಮರಹಿತವೆನಿಸಿ. ವಾರಿ ನಿಧಿಯೊಳಗೆ ಅಂದರೆ ಸಮುದ್ರದೊಳಗೆ ಉಳ್ಳ ಅಖಿಳ ನದಿಗಳು, ಗಂಗಾ, ಗೋದಾ, ಕೃಷ್ಣ ಮುಂತಾದ
ಸಮಸ್ತ ಸಮುದ್ರಗಾಮಿಯಾಗಿ ಎಲ್ಲ ನದಿಗಳು ಸಮುದ್ರದೊಳಗೆ ಕೂಡಿದರು. ಸಮುದ್ರದ ಲವಣೋದಕದಲ್ಲಿ ಉಪ್ಪು ನೀರಿನಲ್ಲಿ ಕಲಿಯದೆ ಪ್ರತಿಯೊಂದು ನದಿಯು ಸಮುದ್ರದಲ್ಲಿ ಬೇರೆ ಬೇರೆಯಾಗೇ ಇರುತ್ತಂತೆ. ಎದ್ದು ವಿಹಾರಗೈಯುತ ಪರಮಮೋದದಲ್ಲಿ ಇಪ್ಪತ್ತೆರಡಂತೆ ಪೃಥಕ್ ಪೃಥಕ್ ಬೇರೆ ಬೇರೆ ನದಿಗಳು ಸಂಚರಿಸಿ ಉಪ್ಪಿನ ನೀರನ್ನು ಕೂಡದೆ ಸಿಹಿ ನೀರಾಗಿಯೇ ನದ್ಯಾಭಿಮಾನಿ ದೇವತೆಗಳು ಹರ್ಷದಿಂದ ಇರುವಂತೆಯೇ ಮೂರು ಗುಣಮಾನಿ ಎನಿಸಿರುವಂತಹ ಸತ್ವರಜತಮೋ ಗುಣಗಳಿಗೆ ಅಭಿಮಾನಿಯಾಗಿರುವ ಲಕ್ಷ್ಮಿಯ ರೂಪಗಳು ಪರಮಾತ್ಮನ ಅಧೀನಳಾಗಿರುವಂತಹ ಮಹಾಲಕ್ಷ್ಮಿ ಅನಂತ ಶ್ರೀಲಕ್ಷ್ಮೀ ರೂಪಗಳು ಹರಿಯಲ್ಲಿ ಸಮುದ್ರ ಸದೃಶ ಗಂಭೀರನು ಅಪಾರನು ಆಳವಾದ ಏಕದೇಶ ದೃಷ್ಟಾಂತ ಪರಮಾತ್ಮನಲ್ಲಿ ಅತ್ಯಂತ ಸಮೀಪದಲ್ಲಿ ಶ್ರೀ ಹರಿಯ ಅನಂತ ಅವತಾರಗಳಲ್ಲಿ ಅನಂತ ರೂಪಗಳನ್ನು ಧರಿಸಿ ಮಹಾಲಕ್ಷ್ಮೀ ದೇವಿಯು ಇರುವಳಲ್ಲದೆ ಪರಮಾತ್ಮನ ಪ್ರತಿರೂಪ ವಕ್ಷಸ್ಥಳದಲ್ಲಿ ಇದ್ದಾಳೆ. ವ್ಯಕ್ತ ಅವ್ಯಕ್ತರಿತ ಶ್ರೀಹರಿಯ ಸೇವಿಸುತ್ತ ಬೇರೆ ಇರುವ ಇಂತಹ ಮಹಾಲಕ್ಷ್ಮೀ ದೇವಿ ಪರಮಾತ್ಮಗೂ ಮಹಾಲಕ್ಷ್ಮೀ ದೇವಿಗೂ ಭೇದವಿದೆ. ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಆನಂತರ ಮಹಾಲಕ್ಷ್ಮೀ ದೇವಿ ಬರ್ತಾ ಇದ್ದಾಳೆ. ಸಮುದ್ರ ರಾಜನಲ್ಲಿ ಅಂದರೆ ವರುಣನಲ್ಲಿ ಪತಿಯ ಸೇವೆಗೆ ಗಂಗಾ ನದ್ಯಾಭಿಮಾನಿ ಪತ್ನಿಯರು ಸೇವಿಸುತ್ತಾರೆ. ಇಲ್ಲಿ ಕಿಂಚಿತ್ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಮಹಾಲಕ್ಷ್ಮೀ ದೇವಿ ದೇಶತಃ ಕಾಲತಃ ಸಮಳಾಗಿದ್ದಾಳೆ, ಗುಣತಃ ಅಸಮಳಾಗಿದ್ದಾಳೆ ಅಂತ ಹೇಳಬೇಕಾಗಿದೆ. ಕೋಕನದ ಸಖನುದಯ ಭೂಕಾಲೋಕನಕ್ಕೆ ಸೊಗಸದಿದರೆ ಭಾಸ್ಕರ ತಾಕಳಂಕನೆ ಈ ಕೃತಿಪತಿ ಜಗನ್ನಾಥನಿರೇ. ಸ್ವೀಕರಿಸಿ ಸುಖಬಡಲರಿಯದ ಅವಿವೇಕಿಗಳು ನಿಂದಿಸಿದರೆ ನಹುದೀ ಕವಿತ್ವವ ಕೇಳಿ ಸುಖಬಡದಿಹರೆ ಕೋವಿದರು. ಕೋಕನದ ಸುಖನುದಯ ಅಂದರೆ ಕೋಕನದವೆಂದರೆ ಕಮಲಕ್ಕೆ ಸೂರ್ಯ ಸಖ. ಸೂರ್ಯ ಉದಯಾದಾಕ್ಷಣ ಕಮಲ ಅರಳತ್ತೆ. ಸೂರ್ಯನು ಕಮಲ ಮಿತ್ರ ಅಂತ ಪ್ರಸಿದ್ಧನಾಗಿದ್ದಾನೆ. ಕಮಲಕ್ಕೆ ಸಂತೋಷ ಆಗುತ್ತೆ ಸೂರ್ಯನ ಉದಯಾದಾಕ್ಷಣ. ಅದೇ ಗೂಕಾಲೋಕನಕ್ಕೆ ಅಂದರೆ ಗೂಗೆಗಳಿಗೆ ಅವುಗಳ ಕಣ್ಣುಗಳಿಗೆ ಸೂರ್ಯನ ಉದಯ ಸೂರ್ಯನ ಬೆಳಕು ಸವಿಸೋದಿಲ್ಲ. ಅದಕ್ಕೆ ಸೂರ್ಯನದಕ್ಕೆ ತಪ್ಪೇನೋ ಭಾಸ್ಕರ ಕಳಂಕನೆ ಅಂದರೆ ಸೂರ್ಯನ ತಪ್ಪೇನು. ಈ ಕೃತಿಪತಿ ಜಗನ್ನಾಥನಿರೆ ಈ ಹರಿಕಥಾಂಸಾರದ ಕೃತಿಪತಿ ಜಗನ್ನಾಥ ವಿಠಲ ಇರಬೇಕಾದರೆ ಸ್ವೀಕರಿಸಿ ಸುಖಬಡಲ ಅರಿಯದ ಅವಿವೇಕಿಗಳು ಅವಿವೇಕಿಗಳು ಈ ಹರಿಕಥಾನುಸಾರವನ್ನು ನಿಂದಿಸಿದರೆ ಅದರಿಂದ ಆಗಬೇಕಾನ ಏನಾಗಬೇಕಾಗಿ ಏನು ಬರೆದಿದ್ದಾರೆ ಅವರು ಯಾರಿಗೆ ಅರ್ಥ ಆಗುತ್ತೆ ಅವರೇ ಓದ್ಕೊಳ್ಳಿ ಅಂತ ಹೇಳಿ ಹರಿಕಥಾನುಸಾರಕ್ಕೆ ಬೈದರೆ ಜಗನ್ನಾಥದಾಸರಿಗೂ ಏನಾಗೋದಿಲ್ಲ, ಈ ಕವಿತ್ವಕ್ಕೂ ಏನಾಗೋದಿಲ್ಲ, ಹರಿಕಥಾನುಸಾರಕ್ಕೂ ಏನಾಗೋದಿಲ್ಲ. ಈ ಕವಿತ್ವ ಕೇಳಿ ಸುಖ ಬಡದಿಹರೇ ಕೋವಿದರು. ಜ್ಞಾನಿಗಳು ಕೋವಿದರು ಅಂದರೆ ಜ್ಞಾನಿಗಳು ಭಕ್ತರು ಈ ಹರಿಕಥಾಂಸಾರವನ್ನು ಕೇಳಿ ಸಂತೋಷಪಟ್ಟು ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಂತೋಷ ಪಡೆದಿದ್ದರೆ ಗ್ರಂಥಕ್ಕೇನು ಕಳಂಕ ಇಲ್ಲ, ಸಂತೋಷಪಟ್ಟರೆ ದೇವರು ನಿಮಗೆ ಅನುಗ್ರಹ ಮಾಡ್ತಾನೆ ಅಷ್ಟೆ. ಚೇತನ ಚೇತನಗಳಲ್ಲಿ ಗುರು ಮಾತರಿ ಶ್ವಾಂತರಗತ ಜಗನ್ನಾಥ ವಿಠಲ ನಿರಂತರದಿ ವ್ಯಾಪಿಸಿ ತಿಳಿಸಿಕೊಳ್ಳದಲೇ ಕಾತರವ ಪುಟ್ಟಿಸಿ ವಿಷಯದಲ್ಲಿ ಆತುಧಾನರ ಮೋಹಿಸುವ ನಿರ್ಭೀತ ನಿತ್ಯಾನಂದಮಯ ನಿರ್ದೋಷ ನಿರವದ್ಯ. ಬ್ರಹ್ಮಾದಿ ಚೇತನ ಬ್ರಹ್ಮಾದಿ ಸಕಲ ತೃಣಾಂತ ಜೀವರಲ್ಲಿ ಬ್ರಹ್ಮದೇವರು ಮಾತರಿಶ್ವಾಂತರ್ಗತ ಗುರು ಮಾತರಿಶ್ವಾಂತರ್ಗತ ಅಂತ ಹೇಳ್ತಾ ಇದ್ದಾರೆ. ಅಂದರೆ ವಾಯುದೇವರ ಅಂತರ್ಗತನಾಗಿ ಚೇತನರಲ್ಲಿ ಅಚೇತನರಲ್ಲಿ ಮೂಲ ಪ್ರಕೃತಿ ಆರಂಭಿಸಿ ಸಕಲ ಜಡಗಳಲ್ಲಿ ಗುರುಗಳಾಗಿರುವಂತಹ ಸರ್ವಜ್ಞರಾಗಿರುವಂತಹ ಮಾತರಿಶ್ವ ಅಂತರಿಕ್ಷದಲ್ಲಿ ಸಂಚರಿಸುವಂತಹ ವಾಯುದೇವರ ಅಂತರ್ಗತನಾಗಿರುವಂತಹ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿರುವಂತಹ ಜಗನ್ನಾಥ ವಿಠಲ ಅಜ್ಞಾನಿಗಳನ್ನು ಜ್ಞಾನ ಮಾರ್ಗಕ್ಕೆ ಪ್ರೇರಿಸುತ್ತಾನೆ. ಜ್ಞಾನ ಕೊಡುವ ವಿಠಲ ರೂಪಿಯೇ ಪರಮಾತ್ಮ. ಜಗತ್ತಿಗೆ ಸ್ವಾಮಿಯಾಗಿ ನಿಯಮನ ಮಾಡುವವನು ಅವನೇ ನಿರಂತರದಲ್ಲಿ ಅಂತ ಹೇಳ್ತಾ ಇದ್ದಾರೆ.
ನಿತ್ಯದಲ್ಲಿ ಚೇತನಾಚೇತನರಲ್ಲಿ ವಾಯು ಅಧಿಷ್ಠಾನನಾಗಿ ಅಂದರೆ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಸರ್ವತ್ರ ವ್ಯಾಪಿಸಿರುವಂತಹ ಪರಮಾತ್ಮ ಯಾತು ಧಾನರಿಗೆ ಅಂದರೆ ರಾಕ್ಷಸ ಶ್ರೇಷ್ಠರಿಗೆ ತನ್ನ ಶಕ್ತಿ ತಿಳಿಸಿಕೊಡೋದಿಲ್ಲ. ಮೋಹಿಸುವ ಅವರಿಗೆ ಮಂಕು ಬುದ್ಧಿಯನ್ನು ಕೊಡ್ತಾನೆ, ವಿಷಯದಲ್ಲಿ ಕಾತರವನ್ನು ಹುಟ್ಟಿಸ್ತಾನೆ, ಅಸಂಬಂಧವಾದ ಸಂಸಾರದ ಕೆಟ್ಟ ವಿಷಯಾದಿಗಳ ಆತುರಗಳನ್ನು ಹುಟ್ಟಿಸಿ ಮೋಹಗೊಳಗೊಳಿಸ್ತಾನೆ. ನಿರ್ಭೀತ ಪರಮಾತ್ಮನಿಗೆ ಯಾರಿಂದಲೂ ಎಂದೂ ಯಾವ ಕಾಲಕ್ಕೂ ಭೀತಿ ಇಲ್ಲ, ಅಂಜಿಕೆ ಇಲ್ಲ, ನಿತ್ಯಾನಂದಮಯನಾಗಿದ್ದಾನೆ, ನಿತ್ಯಾನಂದ ಜ್ಞಾನ ಶರೀರವುಳ್ಳವನಾಗಿದ್ದಾನೆ, ನಿರ್ದೋಷನಾಗಿದ್ದಾನೆ. ನಿರ್ದೋಷ ಅಂದರೆ ಪಾರತಂತ್ರಾದಿ ದೋಷವಿಲ್ಲದವನು, ನಿರವದ್ಯ ಗಂಭೀರ ವಾಣಿ ಉಳ್ಳವನು. ಅಂತಹ ಅನಂತ ಮಹಿಮನಾಗಿರುವಂತಹ ಪರಮಾತ್ಮನ ವರ್ಣನೆಯನ್ನು ದಾಸರು ಈ ಹರಿಕಥಾಮೃತಸಾರದಲ್ಲಿ ಮಾಡಿದ್ದಾರೆ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೇಕ್ಷಣ ನೃತ್ಯ ಮಾಡುವರ ಅವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ. ಇಲ್ಲಿಗೆ ಮುಗಿಸ್ತಾ ಇಲ್ಲ, ಆ ಸಂಧಿ ಮುಗೀತು ಅಂಥೇಳಿ ಹೇಳ್ತಾ ಇದ್ದೇನೆ. ಮುಂದಿನ ಸಂಧಿ ಶ್ವಾಸ ಸಂಧಿ, ಅದನ್ನು ಶುರು ಮಾಡ್ತೇನೆ. ಹರಿಕಥಾಮೃತ ಸಾರ ಗುರುಗಳ ಕರುಡ ಇಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಕಡುಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಮುಂದಿನದು ಶ್ವಾಸ ಸಂಧಿ. ಈ ಸಂಧಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಜೀವರಲ್ಲಿ ಜೀವಾಂತರ್ಗತನಾಗಿ ಜೀವ ನಿಯಾಮಕನಾಗಿರುವಂತಹ ಪರಮಾತ್ಮ ಜೀವ ಜೀವರ ಭೇದ, ಜೀವ ಪರಮಾತ್ಮನಿಗೆ ಭೇದ, ಪರಮಾತ್ಮ ಜೀವ ಪರಮಾತ್ಮನ ಪ್ರತಿಬಿಂಬ, ತತ್ ಸದೃಶನಾಗಿದ್ದಾನೆ, ಪರಮಾತ್ಮನ ಅಧೀನನಾಗಿದ್ದಾನೆ, ಎಲ್ಲ ಕಾಲಕ್ಕೂ ಪರಮಾತ್ಮ ಅಧೀನ. ಜೀವನ ಅಸ್ತಿತ್ವಕ್ಕೆ ಬಿಂಬರೂಪಿಯಾಗಿರುವಂತಹ ಪರಮಾತ್ಮನೇ ಮುಖ್ಯ ಕಾರಣನಾಗಿದ್ದಾನೆ. ಇಂತಹ ಚಿಸ್ವರೂಪನಾಗಿರುವಂತಹ ಜೀವನನ್ನು ಬಿಂಬನಾದನ ಪುರುಷನಾಮಕ ಹರಿವು ಬಹಿ ಹೊರಗಡೆ ಕಾಲರೂಪನಾಗಿ ಜೀವನನ್ನು ಸೃಷ್ಟಿಗೆ ತರ್ತಾನೆ. ಯಾವ ಕಾಲಂಬ ಪ್ರಾರಂಭವೋ ಆ ಕಾಲಂಬ ಆರಂಭಿಸಿ ಮುಕ್ತಿ ಪರ್ಯಂತರವಾಗಿ ಸಾಧನ ಮಾಡಿಸ್ತಾನೆ. ಆ ಸಾಧನ ಮಾಡಿಸುವ ಕಾಲದ ವಿವರ, ಶ್ವಾಸ ಜಪದಿಂದ ತಿಳಿದು ಶ್ವಾಸ ಮಾಡಿಸುವ ಹಂಸನಾಮಕ ಪರಮಾತ್ಮನ ಮಹಿಮೆ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತನಾಗಿ ಪರಮಾತ್ಮ ಜೀವನಿಂದ ಶ್ವಾಸ ಮಾಡಿಸುವ ಬಗೆ, ಅದನ್ನು ಹೇಗೆ ಅರ್ಪಣೆ ಮಾಡಬೇಕು. ಹಂಸ ಮಂತ್ರದಲ್ಲಿ ಹೇಳಿದಂತೆ ಹಗಲು ರಾತ್ರಿ ಆಗುವಂಥ ಹಂಸ ಮಂತ್ರಗಳನ್ನು ಹರಿಗೆ ಹೇಗೆ ಅರ್ಪಿಸಬೇಕು. ಕಾಲದಲ್ಲಿ ದೇಶವು, ದೇಶವಿದ್ದಲ್ಲಿ ಕಾಲವು ಇದ್ದೇ ಇದೆ ಅಂದರೆ ದೇಶಕಾಲ ಬಾಧೆಗಳಿಂದ ದೂರ ಮಾಡುವವನು ಪರಮಾತ್ಮ. ಅಂತಹ ಪರಮಾತ್ಮನನ್ನು ಇಲ್ಲಿ ಕಾಲಾಹ್ವಯ ಕಾಲ ಕಾಲಾನುಕಾಲದ ಕಾಲಾತೀತ ಮಹಾಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲಮೂರ್ತಿ ತವ ದಾಸೋಹಂ ತವ ದಾಸೋಹಂ ಅಂತ ಹೇಳಿ ಕಾಲನಾಮ ಪರಮಾತ್ಮನ ಧ್ಯಾನ ಉಪಾಸನೆ, ಶ್ವಾಸರೂಪಿಯಾಗಿ ಹಂಸ ಮಂತ್ರಗಳು ಇವೆಲ್ಲ ಗ್ರಂಥಗಳ ಪ್ರಕಾಶ ಸಂಹಿತಾದಿ ಇತ್ಯಾದಿ ಗ್ರಂಥಗಳಲ್ಲಿ ಹೇಳಿದೆ. ಅಲ್ಲಿ ವಿವರಿಸಿದಂತೆ ಈ ಶ್ವಾಸ ಸಂಧಿಯಲ್ಲಿ ದಾಸರು ವರ್ಣನೆ ಮಾಡ್ತಾ ಇದ್ದಾರೆ, ಅದನ್ನು ಇವತ್ತಿನಿಂದ ತಿಳಿದುಕೊಳ್ಳೋಣ. ಭಾರತೇಶನು ಘಳಿಗೆಯೊಳು 360 ಉಸಿರ ಜಪಗಳ ತಾರಚಿಸುವನು ಸರ್ವಜೀವರುಳಿತ್ತು ಬೇಸರದೆ ಕಾರುಣಿಕ ಅವರವರ ಸಾಧನ ಪೂರೈಸಿ ಭೂಸ್ವರ್ಗ ನರಕವ ಸೇರಿಸುವ ಸರ್ವಜ್ಞ ಸಕಲಿಷ್ಟಪ್ರದಾಯಕನು ಭಾರತೇಶನು. ಪ್ರಕಾಶಮಾನನಾಗಿರುವಂತಹ ಬಿಂಬರೂಪಿಯಾಗಿರುವಂತಹ ಹರಿಯಲ್ಲಿ ಸತತ ಯಾವಾಗಿ
ಭಕ್ತಿಯಿಂದ ಇರುವಂತಹ ಭಾರತೀ ದೇವಿಯರ ಪತಿಯಾಗಿರುವಂತಹ ಮುಖ್ಯ ಪ್ರಾಣ ದೇವರು ಪರಮಾತ್ಮನ ಮುಂದೆ ಇದ್ದು ಯಾವಾಗಲೂ ಅವರ ಪ್ರಾರ್ಥನೆ ಮಾಡುತ್ತಾ ಅಲ್ಲೇ ಇರ್ತಾರೆ. ಅಂತಹ ಮುಖ್ಯ ಪ್ರಾಣ ದೇವರು ಘಳಿಗೆಯಳು ಒಂದು ಘಳಿಗೆಗೆ ಅಂದರೆ ಈಗಿನ ಕಾಲ ಪ್ರಕಾರ 24 ಮಿನಿಟುಗಳಲ್ಲಿ 360 ಜಪಗಳನ್ನು ಶ್ವಾಸೋಚ್ಛ್ವಾಸಗಳು ಮಾಡ್ತಾ ಇದ್ದಾರೆ. ಆ ಶ್ವಾಸೋಚ್ಛ್ವಾಸಕ್ಕೆ ಹಂಸ ಸೋಹಂ ಸಾಹ ಅಂತ ಹಂಸಮಂತ ಜಪ ಹೇಳ್ತಾ ಇದ್ದಾರೆ. ಹಂಸನಾಮಕ ಪರಮಾತ್ಮ ಪರಮಾತ್ಮನ ಅನುಗ್ರಹದಿಂದ ವಾಯುದೇವರು ಬ್ರಹ್ಮದೇವರ ಕಲ್ಪ ಪರ್ಯಂತ ಎದ್ದು ಸರ್ವ ಜೀವರುಳೆದ್ದು ಬೇಸರದೆ ಅಂತ ಇದ್ದಾರೆ. ನಾವು ಒಬ್ಬರಲ್ಲ, ತ್ರಿವಿಧ ಜೀವರಲ್ಲಿದ್ದಾರೆ ಸಾತ್ವಿಕರಲ್ಲಿ. ಸಾತ್ವಿಕರಲ್ಲಿ ಹಂಸ ಸೋಹಂ ಸ್ವಾಹ, ತಮೋ ಜೀವರಲ್ಲಿ ಸೋಹಂ ಸಾಹ ಇತ್ಯಾಗಿ ಬೇಸರವಿಲ್ಲದೆ ಪರಮಾತ್ಮನ ಆಜ್ಞೆಯಿಂದ ಹಂಸ ಮಂತ್ರವನ್ನು ಜಪಿಸಿ ಕಾರುಣಿಕ ಕರುಣಾ ಸಮುದ್ರರಾಗಿರುವಂತಹ ಪ್ರಾಣದೇವರು ಅವರವರ ಸಾಧನೆಗೈಸಿ ಅಂದರೆ ತಿವಿದರ ಜೀವರುಗಳ ಸಾಧನೆಗಳನ್ನು ಮಾಡುವ ಕಾಲಕರ್ಮ ಗುಣಪೂರ್ಣ ಸಾಧನೆ ಮಾಡಿಸಿ ಭೂಮಿಯಲ್ಲಿಡಬೇಕೋ ಸ್ವರ್ಗದಲ್ಲಿಡಬೇಕೋ ನರಕದಲ್ಲಿಡಬೇಕೋ, ಸತ್ವಜೀವರಿಗೆ ಸ್ವರ್ಗದಿಂದ ಆರಂಭಿಸಿ ವೈಕುಂಠದ ತನಕ ಮುಕ್ತಿಸ್ಥಾನದ ತನಕ, ತಮೋ ಜೀವರಿಗೆ ನಿತ್ಯ ನರಕಾದಿ ಅಂಧ ತಮಸ್ಸು ಅಲ್ಲಿ ತನಕ ಇಡ್ತಾರೆ, ಉಳಿದವರಿಗೆ ಸ್ವರ್ಗ ಇತ್ಯಾದಿಗಳೇ ಭೂಸ್ವರ್ಗ ಇತ್ಯಾದಿ. ಈ ರೀತಿಯ ವಾಯುದೇವರ ಹರಿಯ ಇಚ್ಛಾಬಲ ಕಾರಣ ಸರ್ವಜ್ಞರಾಗಿದ್ದಾರೆ, ಸರ್ವಬಲ್ಲವರಾಗಿದ್ದಾರೆ, ಸಕಲೇಷ್ಠ ಪ್ರದಾಯಕರಾಗಿದ್ದಾರೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ವಿಶೇಷತೆಯನ್ನು ನಾಳೆಯಿಂದ ಈ ಶ್ವಾಸಸಂಧಿಯನ್ನು ಶುರು ಮಾಡೋಣ. ಶುರು ಮಾಡಿ ಈ ಪದ್ಯದ ವಿವರವನ್ನು ನಾಳೆಯ ದಿವಸ ವಿಶೇಷವಾಗಿ ತಿಳ್ಕೊಳ್ಳೋಣ. ವತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ಳಿ ಶಿವನರು ಹೇ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಡಿಸುವರ.